ನಾನು ಏನ್ ಹೇಳಿದೆ, ನಮ್ಮ ಕುಟುಂಬದಲ್ಲಿ ನಾವು ತಾಯಿ ತಂದೆಗೆ ಯಾವ ರೀತಿ ಗೌರವ ಕೊಡ್ತೀವಿ, ಯಾವ ರೀತಿ ಅವರ ಅನುಭವದ ಮಾತುಗಳನ್ನು ಕೇಳ್ಕೊಂಡು ನಮ್ಮ ಜೀವನದಲ್ಲಿ ನಡ್ಕೋತೀವಿ, ಅದೇ ರೀತಿಯಾಗಿ ನಮ್ಮ ರಾಜಕಾರಣದಲ್ಲಿ ಇರ್ಬೋದು, ಬೇರೆ ಬೇರೆ ನಮ್ಮ ನಡವಳಿಕೆ ಇರ್ಬೋದು, ಅವ್ರ ಮಾರ್ಗದರ್ಶನದಲ್ಲಿ ತಿಳ್ಕೊಂಡು ಅವ್ನ ಅಳವಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಲಿ ಕೈಗೊಂಬೆ ಅನ್ನೋ ಶಬ್ದ ಸರಿ ಇಲ್ಲ. ರಾಜ್ಯದ ಜನ ಒಂದ್ ರೀತಿ ಬೇಸತ್ ಹೋಗಿದ್ದಾರೆ, ಇವ್ರು ಮನೆ ಮನೆಗೆ ಹೋಗಿ ಚಡ್ಡಿ ಸಂಗ್ರಹ ಮಾಡೋದು ಇದೆಲ್ಲ ರಾಜ್ಯಕ್ಕೆ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು, ಏನ್ ಅದ್ರ ಬಗ್ಗೆ ಚಡ್ಡಿ ಬಗ್ಗೆ ಮಾತಾಡ್ತಾರೆ, ಸೂಕ್ತ ಅಲ್ಲ. ಅವ್ರಿಗೆ ಅಪಾರವಾಗಿರುವಂತ ಅನುಭವ ಇದೆ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋದ್ರಲ್ಲಿ, ಅವ್ರದ್ದು ಅಳಿಲ್ ಸೇವೆ ಇದೆ. ನಾವು ಅವ್ರ ಬಗ್ಗೆ ನಾನು ನಿರಾಕರಣೆ ಮಾಡೋದಿಲ್ಲ, ಅವ್ರು ಇನ್ನು ಮಾಡ್ಲಿಕ್ಕೆ ಸಾಕಷ್ಟು ಕೆಲಸಗಳಿದೆ, ಅದ್ರ ಕಡೆ ಗಮನ ಕೊಡ್ಬೇಕೆ ಹೊರತು ಅವ್ರ ಬಗ್ಗೆ ಒಂದು ಆಳವಾಗಿ ಅಭ್ಯಾಸ ಮಾಡಿದ್ರೆ ಅವರು ಸಹಿತ ಅವ್ರ ಮನ ಪರಿವರ್ತನೆ ಆಗ್ತದೆ. ಆರ್ ಎಸ್ ಎಸ್ ಬಗ್ಗೆ ಇವತ್ತೇ ನೆಗೆಟಿವ್ ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಅವ್ರ ಮನ ಪರಿವರ್ತನೆ ಆಗ್ತದೆ. ಅವರು ಹೆಡ್ಗೆವಾರ ಅವ್ರ ಬಗ್ಗೆನು ಮಾತಾಡಿದ್ದಾರೆ, ಅವ್ರ ಬಗ್ಗೆ ಅವ್ರ ಇತಿಹಾಸವನ್ನು ಒಂದ್ಸಲ ಅವ್ರು ಓದಿದ್ರಂದ್ರೆ ಅವ್ರು ಕಾಂಗ್ರೆಸ್ ಅನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಬರ್ತಾರೆ. ಜ್ಞಾನ ಅಂತಲ್ಲ, ಅವ್ರು ಅದನ್ನ ಓದಿಲ್ಲ. ಅವ್ರಿಗೆ ಸಮಾಜದ ಬಗ್ಗೆ, ನಮ್ಮ ರಾಜ್ಯದ ಅಭಿವೃದ್ಧಿ ಪಡಿಸಿದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇದೆ. ಅವ್ರ ವಯಸ್ಸಿಗೆ ಮತ್ತು ಅವ್ರ ಅನುಭವಕ್ಕೆ ನಾವು ಪ್ರಶ್ನೆ ಮಾಡೋದಿಲ್ಲ, ಅವ್ರು ಅದನ್ನ ಓದಿಲ್ಲ. ಅವ್ರು ಓದ್ಬೇಕಂತ ಹೇಳಿ ವಿನಂತಿ ಮಾಡ್ತಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.